ಪ್ರಶ್ನೆ ಮಾಡಿದ್ರು, ಅದೇ ರೀತಿ ನಪುಂಸಕ ಅಂತ ಕೂಡ ಆ ಒಂದು ಪದವನ್ನು ಬಳಸಿದೆ. ನಮ್ಮ ರಿಯಾಕ್ಷನ್ ಕುಮಾರಸ್ವಾಮಿ ಅವರು ಬಹಳ ಮಾಧ್ಯಮದಲ್ಲಿ ಪ್ರತಿಕ್ರಿಯೆ ನನಗೆ ಗೊತ್ತಿಲ್ಲ, ನಾನು ಇನ್ನಪ್ಪ ನೋಡಕ್ ಹೋಗಿಲ್ಲ, ಟೈಮ್ ಸಿಕ್ಕಿಲ್ಲ ಅವ್ರಿಗೆ. ನಾವೆಲ್ಲ ಬರೀ ನಮ್ಮ ಪಕ್ಷದ ಸಂಘಟನೆ ನಾವು ಗಂಡಸ್ತೇ ಗಂಡಸ್ ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವರಿಗೆ. ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನೆನಪಿಟ್ಕೋದು. ನನ್ನ ಮಿಲಿಟರಿ ಇವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಂದ್ರೆ ವಾಪಸ್ ಜೈಲ್ ಇರ್ತೀನಿ. ನಾನು ಜೈಲ್ ನೋಡಿರೋದು, ಅವನು ಬಂದು ನಾನು ಜೈಲಲ್ಲಿ ನೋಡಿದ. ನಾನು ಯಾವ ಹಾಗೆ ನನಗೆ ಎಷ್ಟು ಶಕ್ತಿ ಇತ್ತು ಜೈಲ್ ಒಳಗಡೆ ಅಂತ ಆತ ಬಂದು ನಾನು ನೋಡಿದ. ಗೊತ್ತಾಯ್ತಾ? ಅದಾದ ಮೇಲೆ ನಂದು ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿದ್ರು ನಿಜ, ಯಾಕೆಂದ್ರೆ ಅವ್ರ ಅಣ್ಣ ಬೇನಾಮಿ. ಇವ್ರು ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವ್ ಅಧಿಕಾರನ ದುರುಪಯೋಗ ಪಟ್ಕೊಂಡು ನನ್ನ ಮೇಲೆ ಬಿಟ್ಟು, ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಕೇಸ್ ಆಗ್ತ. ಅದ್ರೂ ಕದ್ದುಬಿಟ್ಟಿದೀವಿ ನಾವು ಅಂತ, ಅದ್ರೂ ಕದ್ದುಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ನಾವೆಲ್ಲ ಬಳ್ಳಾರಿಯಲ್ಲಿ ಕದ್ದುಬಿಟ್ಟಿದೀವಿ ಅಂತ ಕೇಸ್ ಆಗ್ತದೆ, ಸುಳ್ಳು ಕೇಸ್ ಆಗ್ತದೆ. ಆಮೇಲೆ ರಾತ್ರಿಂದ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಕಾಯ್ಕೊಂಡಿದ್ದಾರೆ. ರಮೇಶ್ ಕುಮಾರ್ ಅವರು ಕೇಳಿದ್ರು, ಖರ್ಗೆ ಅವರು ಇಲ್ಲಿಗೆ ಬಂದರು. ಗೊತ್ತಾಯ್ತಾ? ನವೆಂಬರ್ 14 ತಾರೀಕು ರಾತ್ರಿ ಇಲ್ಲಿ ಇವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನನಗಿನ್ನೂ ಆ ಡೇಟ್ ನಂಗೆ ನೆನಪಿದೆ, ಯಾಕೆ ನನ್ನ ಮಕ್ಳು ಮಗಳು ಹುಟ್ಟಿದ್ದೀವ, ಹುಟ್ಟಿದ್ದ ಹಬ್ಬ ಅವರು. ನಾನು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ FIR ಲಾಂಚ್ನ ಆಗಿತ್ತು. ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಗ್ತಾರೆ ಅಂತ ಬಂದು ಅವನ್ನೆಲ್ಲ ಮರೆತುಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿದ್ರು. ಚೀಫ್ ಮಿನಿಸ್ಟರ್ ಆದ್ಮೇಲೆ, ಚೀಫ್ ಮಿನಿಸ್ಟರ್ ಹಿಡಿದ ಮೇಲೆ ಏನೇನು ನಡೀತು ಅಂತ ನಾನೇನು ಬಿಚ್ಚಿ ಏನು ಹೇಳಬೇಕಂತ. ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರಬೇಕು ಇದ್ದೀವಿ, ನಾವು ಸುದ್ದಿಗೆ ಹೋಯ್ತಿದ್ದೇವೆ. ಏನು ಮಗ ಸೋತ ಅಂದ ತಕ್ಷಣ ಏನು ನನ್ನ ಮೇಲೆ ಗದಾಪ್ರವಾಹ, ಮಾತುಗಳು, ಕತೆಗಳು, ಏನು ಏನೇನು ಮಾತಾಡಿದ ಅಂತ ನೀವು ರಿಲೀವ್ ಮಾಡಿ. ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಿದ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡ್ಬಿಟ್ಟು ಬೇಕಾದ್ರೆ ನಾನು ಆಶಿಸ್ತೀನಿ. ಯಾರು ಸಹಿಸ್ಕೊಂಡಿರ್ತಾರೆ, ಏನು ಹೆದರ್ಕೋತೀನಿ ನಾನು? ಏನೇನು ಬಿಚ್ಚಕ್ಕೆ ಸಾಧ್ಯನೋ ನಂದು ಎಲ್ಲ ಬಿಚ್ಚಿಬಿಡ್ಲಿ, ಅದೇನೇನು ಅಸ್ತ್ರ ಬರ್ತಾ ಇದೆಯೋ ಅಸ್ತ್ರ ಎಲ್ಲ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ. ಈ ಗೊಡ್ಡ ಬೆದರಿಕೆಗೆ ನಾನು ಯಾವುದು ಇವತ್ತವರೆಗೂ ಯೂಟರ್ನ್ ಮಾಡಿದ್ರಲ್ಲ, ಯೂಟರ್ನ್ ಮಾಡೋಕ್ಕೆ ನಾನು ಯಾವ ಯೂಟರ್ನ್ಗೂ ನಾನು ಹೋಗಲಿಲ್ಲ. ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಮಾಡೋರು. ಹಾ, ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಂಗೆ ಹೇಳ್ದ? ಯಾವ ಇದ್ರ ಮೇಲೆ ಅವನ ಡೆಪ್ಯೂಟಿ CM DK ಶಿವಕುಮಾರ್ ಅವ್ರ ಅಣ್ಣನ ಮಗಂದು ಪೆನ್ ಡ್ರೈವ್ನ ಹಂಚ್ತಾ ಅಂತ ಅದೆಂಗೆ ಹೇಳ್ತಾರೆ? ಯಾವ ಅಥಾರಿಟಿ ಮೇಲೆ ಹೇಳ್ತಾರೆ? ನಾನಂತ ಮೂರ್ಖ ಅಲ್ಲ, ಏನಿದ್ರು ನೇರವಾಗಿ ಉಪಯೋಗಿಸ್ಕೊತಿದ್ದೆ ಎಲೆಕ್ಷನ್ ಮಾಡಂಗಿದ್ರು. ಅದಾದ ಮೇಲೆ ತಿರ್ಗಾ 15 ದಿನ ತಿಂಗಳಾದ್ಮೇಲೆ ಈಗ ಪ್ರೀತಮ್ ಗೌಡ ಅಂತ ಮಾಡಿದ್ದೀನಿ. ನೀನು ಯೂಟರ್ನ್ ಅಲ್ವಾ? ಇವ್ರ ಮಾತುಗಳೆಲ್ಲ ಯೂಟರ್ನ್ ಅಲ್ವಾ? ಈಗ ಆಯ್ತಪ್ಪ, ಈಗ ನಾವು ಪಾದಯಾತ್ರೆ ವಿಚಾರದಲ್ಲೇ ಏನು ಹೇಳಿದ್ರು, ಪಾದಯಾತ್ರೆ ಮುಂಚಿತವಾಗಿ ಏನು ಹೇಳಿದ್ರು, ಪಾದಯಾತ್ರೆ ಆದ್ಮೇಲೆ ಏನು ಹೇಳ್ತಾ ಇದ್ದಾರೆ, ಅವೆಲ್ಲ ಸಂದಾರ್ಭಿಕವಾಗಿ ಅಶ್ವಥ್ ನಾರಾಯಣ ಹೇಳ್ತಿದ್ದಪ್ಪ. ಅದೇನೋ ಬಿಚ್ಚಿನಿ 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 ಅಂತ ಅಶ್ವಥ್ ನಾರಾಯಣ ಹೇಳ್ತಿದ್ರು. ಹಾ, ವಿಜೇಂದ್ರಂಗೆ ಏನು ಹೇಳಿದ್ರು, ಯಡಿಯೂರಪ್ಪಂಗೆ ಏನು ಹೇಳಿದ್ರು, ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಇವ್ರದ್ದೇನು ಸ್ಟ್ಯಾಂಡು, ಮೋದಿ ಬಗ್ಗೆ ಏನೇನು ಮಾತಾಡವ್ರೆ, ಮೋದಿ ಬಗ್ಗೆ ಏನು ಮಾತಾಡವ್ರೆ, ಅಮಿತ್ ಶಾ ಬಗ್ಗೆ ಏನು ಮಾತಾಡೋರು ಎಲ್ಲ ಸಿಗ್ತಾರೆ, ಈಗೇನು ಮಾತಾಡ್ತಾ ಇದ್ದಾರೆ, ಇವೆಲ್ಲ ಯೂಟರ್ನ್ ಅಲ್ವಾ? ಏನು ಮಾಡ್ಬೇಕಾಯ್ತು? ನಾನೇನು ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ನಾನೇನು ಪ್ರೈಮ್ ಮಿನಿಸ್ಟರ್ ಮಗ ಅಲ್ಲ, ಚೀಫ್ ಮಿನಿಸ್ಟರ್ ಮಗ ಅಲ್ಲ. ನಾನೊಬ್ಬ ಆರ್ಡಿನರಿ, ಒಬ್ಬ ಮಿಡಲ್ ಕ್ಲಾಸ್, ನಾನೇನು ಬಡವ ಅಂತ ನಾನು ಹೇಳ್ಕೋಗಿಲ್ಲ. ಮಿಡಲ್ ಕ್ಲಾಸ್ ಒಬ್ಬ ರೈತನ ಮಗ. ನಂದು ಏನೇನಿದೆ, ನನ್ನ ಆಸ್ತಿ ಏನಿದೆ, ಎಲ್ಲ ತೆರೆದ ಪುಸ್ತಕ, ನಂದು ಎಲ್ಲ ತೆರೆದ ಪುಸ್ತಕ, ನಿಂದು ತೆರೆದ ಪುಸ್ತಕ. ನೀವು ಬದುಕ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸರ್, ನೆನ್ನೆ ಬದುಕ್ಲಿಕ್ಕೆ ಆಗಲ್ಲ ನೀವು ಆ ಮಟ್ಟದ ದಾಖಲೆ ಇದೆ ಅಂತ ಹೇಳಿ. ಏನೇನು ನಾನು ಬದುಕಕ್ ಆಗಕ್ ಇಲ್ಲದೆ ಇರೋದ್ ಮೆಟೀರಿಯಲ್ ತೆಗೆದು ಬಿಚ್ಚಪ್ಪ, ನೀನು ಬಿಚ್ಚು. ಅದು ಏನ್ ಏನ್ ಬದುಕಾಗಲ್ಲ, ಏನ್ ಮಾಡಬಾರ್ದು, ಅದೇನೇನು ಮಾಡಿದೀನಿ ಬಿಚ್ಚು ನೋಡೋಣ. ಯಾರು ನೀನ್ ಇಟ್ಕೊಂಡಿದ್ದಾರೆ ನಿನಗೆ?
ಜನಕ್ಕೆ ಗೊತ್ತ. ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ, ಯಾಕೆ ಬರಲಿಲ್ಲ ಎರಡು ಸತಿ ಅಸೆಂಬ್ಲಿಗೆ? ನೀ ಎಂ ಎಲ್ ಎ ಆಗಿದ್ದಾಗೆ ಕರ್ದಲ್ಲ, ನೀನು ಯಾಕೆ ಬರಲಿಲ್ಲ ಅಸೆಂಬ್ಲಿಗೆ? ವೈ ಡಿಂಟ್ ಯು ಕಮ್ ಟು ದಿ ಅಸೆಂಬ್ಲಿ, ಆರ್ ಯು ವೈ ಡಿಂಟ್ ಯು ಡಿಬೇಟ್ ಇನ್ ಇಟ್? ಈಗೂ ಕಳಿಸು, ಈಗೂ ಎತ್ಕೊಂಡೋಗಿ. ನನಗೆ ಗೊತ್ತಿದೆ ಏನೇನು ಡೆಲ್ಲಿಲಿ ಯಾರ್ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ, ನಿಮ್ಮ ತಂದೆಯವರು ಏನೇನು ಬರೆದವ್ರೆ, ಏನೇನು ಮಾಡವ್ರೆ, ಏನು ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ತೀನಿ. ವಿ ನೋ ಎವ್ರಿಥಿಂಗ್, ಈ ಎಲ್ಲ ಗೊತ್ತಿದೆ ನನಗೆ. ಏನೇನು ಪ್ರಯತ್ನ ನಡೀತಾ ಇದೆ, ಏನು ನಡೀತಾ ಇದೆ. ಅವ್ರ ಅಣ್ಣ ಭಾವನೆ ಇವನ ಹೆಸರಿನಲ್ಲಿ ಇವತ್ತು ₹1,000 crore ನಾಸ್ತಿ. ಬೆನಿಫಿಷಿಯರಿ ಈತಿಗಿನ ಆತನ ಬೆನಿಫಿಷಿಯರಿ. ಸರ್, ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರ ಮೇಲೆ ಹೇಳಿದ್ರು? ನಾನು ಬಿಡುಗಡೆ ಮಾಡ್ತೀನಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಿ, ನಾವು ಮೈಸೂರಿನಲ್ಲೆಲ್ಲ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ರಿ. ನಾನೇನೋ ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು, ಏನ್ ಮಾಡಬೇಕು, ಏನ್ ವಿಚಾರ ಇದೆ? ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ ನಾನು ಅಷ್ಟೇ, ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ. ದಾಖಲೆ ಹಿಂದೆ ಇರಲಿ ಅವೆಲ್ಲ, ಆಮೇಲೆ ಪಟ್ಟಿ, ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್. ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆ ಬರಲಿ ಅಂತ ನಾನು ಹೇಳ್ತಾ ಇದ್ದೆ. ಸರ್, ಬಿಜೆಪಿ ಆರೋಪಗಳು ಬರುತ್ತೆ ಸರ್, ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಬಿಜೆಪಿ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ವಲ್ಲ ಸರ್? ಯಾವ ತನಿಖೆ ತನಿಖೆಗಳಾಗ್ತಾ ಇದೆ ಒಂದು ವೀಕ್ ನಾವು ಹೇಳಿದೀವಲ್ಲ, ಅದಕ್ಕಿಂತ ರಿಪ್ಲೈ ಬರಲಿಲ್ಲ. ಈ ವಿಜಯೇಂದ್ರ ನನ್ನ ಮೇಲೆ ಹೇಳ್ತಿದ್ದಪ್ಪ, ವಿಜೇಂದ್ರ ಹೇಳ್ತಿದ್ದಾರೆ ಏನೋ ಭ್ರಷ್ಟಾಚಾರವಿತ್ತ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದೆಯಾ? ಯಾವ್ದಾರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನಾ? ಯಾವ್ದಾರು ಹಣ ಯಾವ್ದಾರು ಟ್ರಾನ್ಸ್ಫರ್ ಮಾಡಿದ್ದೀನಾ?